ಸದ್ಯ ಬೇಲ್ ಮೇಲೆ ಹೊರಗಡೆ ಇರುವ ಸಿಬಿಐ ತನಿಖೆ ಎದುರಿಸ್ತಾ ಇರುವಂತಹ ಮಾಜಿ ಸಚಿವ ಗಣಿಧಣಿ ಗಾಲಿ ಜನಾರ್ದನ್ ರೆಡ್ಡಿ ರೀ ಎಂಟ್ರಿ ಮತ್ತೆ ಗಣಿಗಾರಿಕೆ ಶುರು ಮಾಡಲಿದ್ದಾರೆ ಅಧಿಕೃತವಾಗಿ ಸಕ್ರಿಯ ಉದ್ಯಮಕ್ಕೆ ಎಂಟ್ರಿ ಕೊಡೋದಕ್ಕೆ ತಯಾರಿ ಶುರುವಾಗಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಾಲದಲ್ಲಿ ಗಣಿಧಣಿಯಾಗಿ ಮೆರೆದಂತಹ ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯವೇ ಕುಸಿದು ಬಿತ್ತು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಹಲವಾರು ಕೇಸ್ಗಳಲ್ಲಿ ಜಾಮೀನು ಸಿಕ್ಕಿದೆ ಆದರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಎಲ್ಲದರಿಂದ ಹೊರಬರೋದಕ್ಕೆ ಸಾಧ್ಯವಾಗಿಲ್ಲ ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ್ ರೆಡ್ಡಿ ಪ್ರಭಾವ ಜೋರಾಗಿದೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಿದೆ ಚುನಾವಣೆ ಹತ್ತಿರ ಇರೋದ್ರಿಂದ ತನ್ನ ತಾಕತ್ತೇನು ರೆಡ್ಡಿ ಬ್ರದರ್ಸ್ ಪ್ರಭಾವ ಏನು ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಸದ್ದಿರದೆ ತಯಾರಿ ಶುರು ಮಾಡಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ ಬಳ್ಳಾರಿ ಸುತ್ತಮುತ್ತಲಿನ ಸುಮಾರು 20 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಬಂಡವಾಳ ಹೂಡಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ತನ್ನನ್ನ ಮತ್ತು ತನ್ನ ಸಹೋದರರನ್ನ ಕಡೆಗಣಿಸಿರುವ ಕೇಸರಿ ಕೋಟೆಗೆ ಪೆಟ್ಟು ಕೊಡೋದಕ್ಕೆ ಸದ್ದಿಲ್ಲದೆ ರೆಡ್ಡಿ ತಯಾರಿ ಮಾಡ್ತಿದ್ದಾರೆ ವೈಎಸ್ಆರ್ ಕಾಂಗ್ರೆಸ್ ಜಗನ್ ಅವರ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬಲ ತುಂಬಿ ಇಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಗೆಲ್ಲೋದಕ್ಕಾಗದೇ ಇದ್ದರೆ ಶತ್ರುಗಳನ್ನು ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಿರುವಾಗಲೇ ಈಗ ಸ್ನೇಹಿತ ಜಗನ್ ಇನ್ನೊಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೈ ಬಲಪಡಿಸೋದಕ್ಕೆ ಈಗ ಮುಂದಾಗ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಯಾವ ತರ ಅಂತ ನೋಡಿದ್ರೆ ಜನಾರ್ದನ್ ರೆಡ್ಡಿಗೆ ಆಂಧ್ರಪ್ರದೇಶ ಸರ್ಕಾರ ಈಗ ಮುಕ್ತ ಆಹ್ವಾನ ಕೊಟ್ಟಿದೆ ಅನ್ನುವಂಥ ಸುದ್ದಿ ಹೊರಗಡೆ ಬಂದಿದೆ ಕರ್ನಾಟಕ ಆಂಧ್ರಪ್ರದೇಶದ ಗಡಿಯಲ್ಲಿರುವ ಓಬಳಾಪುರಂ ಗಣಿಯಲ್ಲಿ ಎಂದಿನಂತೆ ಚಟುವಟಿಕೆ ನಡೆಸೋದಕ್ಕೆ ಇದ್ದ ಅಡ್ಡಿ ಆತಂಕ ದೂರಾಗಿದೆ ಓಬಳಾಪುರಂ ಕಬ್ಬಿಣ ಅದಿರು ಗಣಿಗಾರಿಕೆಗೆ ಸಲ್ಲಿಸಿದ್ದ ಆಕ್ಷೇಪಣಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪಕ್ಕಕ್ಕೆ ಸರಿಸಿದೆ ಸಂರಕ್ಷಿತ ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಇರೋ ಓಎಂಸಿಯ ಗಣಿಗಾರಿಕೆಗೆ ಎನ್ಒಸಿ ಕೂಡ ಸಿಕ್ಕಿಬಿಟ್ಟಿದೆ ಇದಾದ ಬಳಿಕ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿ ಆಂಧ್ರ ಕರ್ನಾಟಕ ನಡುವಿನ ಗಣಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳೆಲ್ಲ ಬಗೆಹರಿದಿರೋದ್ರಿಂದ ಗಣಿಗಾರಿಕೆಗೆ ನಿರ್ಬಂಧ ಹೇರುವುದಕ್ಕೆ ಯಾವುದೇ ಆಕ್ಷೇಪಣೆ ಸಲ್ಲಿಸೋದಿಲ್ಲ ಅಂತ ತಿಳಿಸಿದೆ ಒಂದು ವೇಳೆ ಜಗನ್ ಸರ್ಕಾರದ ಅಫಿಡವಿಟ್ ಪರಿಗಣಿಸಿ ಗಡಿರೇಖೆ ವಿವಾದ ಬಗೆಹರಿಸೋದನ್ನು ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದರೆ ಗಾಲಿ ಜನಾರ್ದನ್ ರೆಡ್ಡಿ ಪೂರ್ಣ ಪ್ರಮಾಣದಲ್ಲಿ ಕಬ್ಬಿಣ ಅದಿರು ಗಣಿಗಾರಿಕೆಯಲ್ಲಿ ತೊಡಗಿಕೊಳ್ಳಬಹುದಾಗಿದೆ ಈ ನಿಟ್ಟಿನಲ್ಲಿ ಜಗನ್ ಅವರು ಎಲ್ಲ ಕಡೆಯಿಂದನೂ ಪ್ರಯತ್ನ ಮಾಡಿದ್ದಾರೆ ಗಾಲಿ ರೆಡ್ಡಿಗೆ ಮಣೆ ಹಾಕುವ ಮೂಲಕ ತಮ್ಮ ನಡುವಿನ ಮೈತ್ರಿಯನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ಜಗನ್ ಮುಂದಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಅಮರಾವತಿ ನಿರ್ಮಾಣ ಅಧಿಕಾರ ವಿಕೇಂದ್ರೀಕರಣ ಮುಂತಾದ ಯೋಜನೆಗಳಿಂದ ಸಾಕಷ್ಟು ಆರ್ಥಿಕ ಹಿನ್ನಡೆ ಅನುಭವಿಸಿರುವ ಜಗನ್ ರೆಡ್ಡಿಗೆ ಗಣಿಗಾರಿಕೆ ಮೂಲಕ ರಾಜ್ಯದ ಬೊಕ್ಕಸ ತುಂಬಿಸಿಕೊಳ್ಳೋ ಇರಾದೆ ಇದೆ ಆಂಧ್ರ ಆಗಲಿ ಕರ್ನಾಟಕದಲ್ಲಾಗಲಿ ಗಾಲಿ ರೆಡ್ಡಿಗೆ ಬಿಜೆಪಿ ಮೂಲಕ ರಾಜಕೀಯಕ್ಕೆ ರೀಎಂಟ್ರಿ ಸಿಗುವಂಥ ಚಾನ್ಸ್ ಅಂತೂ ಇಲ್ಲ ಅವ್ರಿಗೆ ಸೆಡ್ ಹೊಡಿಬೇಕು ಅನ್ನೋ ನಿರ್ಧಾರ ಮಾಡಿರೋದ್ರಿಂದ ಈಗ ಇಬ್ಬರು ಈ ರೀತಿ ಒಂದಾಗ್ತಿರೋ ಥರ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತು ಓಎಂಸಿಯಿಂದ ಅನುಮತಿ ಪಡ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಕಬ್ಬಿಣದ ಅದಿರನ್ನು ವಿವೇಚನಾರಹಿತವಾಗಿ ಗಣಿಗಾರಿಕೆ ನಡೆಸಿದ್ದಾರೆ ಅನ್ನುವಂಥ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಅಕ್ರಮ ಸುಲಿಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೂ ಆಂಧ್ರದಲ್ಲಿ ಆರೋಪ ಹೊತ್ತುಕೊಂಡಿದ್ದು ಇನ್ನೂ ಸಿಬಿಐ ಎನ್ಕ್ವೈರಿ ಆಗ್ತಿದೆ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಆದರೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ ಶ್ರೀರಾಮುಲು ಅವರು ಕೂಡ ಈ ನಿಟ್ಟಿನಲ್ಲಿ ಸ್ನೇಹಿತನ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟ್ ಬೀಸಿದ್ದಾರೆ ಅನ್ನೋ ಸುದ್ದಿನೂ ಕೇಳಿಬಂದಿತ್ತು ಆದರೆ ಜನಾರ್ದನ್ ರೆಡ್ಡಿ ಅವರ ಹೊರೆಯನ್ನು ಹೊರೋದಕ್ಕೆ ಆರೋಪಗಳನ್ನು ಎದುರಿಸೋದಕ್ಕೆ ಬಿಜೆಪಿ ರೆಡಿ ಇಲ್ಲ ಕಾಂಗ್ರೆಸ್ನವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ ಅಸ್ತ್ರ ಆಗುತ್ತೆ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯಲ್ಲಿ ಯಾವುದೇ ಸ್ಥಾನಮಾನ ಪಡ್ಕೊಳ್ಳುವಂಥ ಚಾನ್ಸಸ್ ಅಂತೂ ಬಹಳ ಕಡಿಮೆ ಹೀಗಾಗಿ ತಮ್ಮನ್ನು ಕಡೆಗಣಿಸಿದವ್ರಿಗೆ ಸರಿಯಾದ ಪಾಠ ಕಲಿಸಬೇಕು 2023 ಚುನಾವಣೆಯಲ್ಲಿ ಅಂತ ಸದ್ದಿಲ್ಲದೆ ರೆಡ್ಡಿ ಬ್ರದರ್ಸ್ ಶಪಥ ಮಾಡಿದಂತೆ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ಮನಸ್ಸು ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗೋ ತಾಕತ್ತಿದೆ ಅಂತ ಕೊಟ್ಟ ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ಸಾಕ್ಷಿ ತನ್ನನ್ನು ಕಡೆಗಣಿಸಿದ್ದಷ್ಟೇ ಅಲ್ಲ ತನ್ನ ಸಹೋದರರಿಗೆ ಸಚಿವ ಸ್ಥಾನ ಕೊಡೋದಾಗಲಿ ಯಾವುದೇ ಸ್ಥಾನಮಾನ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಮನಸ್ಸು ಮಾಡ್ತಿಲ್ಲ ಅನ್ನುವಂಥ ಬೇಜಾರು ಇದೆ ಶ್ರೀರಾಮುಲು ಅವ್ರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿಲ್ಲ ಆಪ್ತ ಸ್ನೇಹಿತನಿಗೆ ಅನ್ಯಾಯ ಆಯ್ತಲ್ಲ ಅನ್ನುವಂಥ ಬೇಸರ ಇದೆಲ್ಲವೂ ಕೂಡ ಈಗ ಚುನಾವಣೆ ಹೊತ್ತಲ್ಲಿ
ಸ್ಫೋಟವಾಗುತ್ತ ಜನಾರ್ದನ್ ರೆಡ್ಡಿ ಅವರು ಒಂದ ಕಡೆ ಉದ್ಯಮಕ್ಕೆ ರೀ ಎಂಟ್ರಿ ಆಗ್ತಾರೆ ಅನ್ನುವಂತ ಸುದ್ದಿ ಕುತೂಹಲಕ್ಕಾರನಾಗಿದ್ರೆ ಮತ್ತಷ್ಟು ಆರ್ಥಿಕ ಬಲವನ್ನು ಹೆಚ್ಚಿಸಿಕೊಂಡು ಚುನಾವಣೆಯಲ್ಲಿ ಬಿಜೆಪಿಗೆ ಸೆಡ್ ಹೊಡಿತಾರಾ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು